ನೀವು ಕಲ್ಪನಾ ಅವ್ರು ನೋಡಿದ್ದೀರಿ? ಕಲ್ಪನಾ ಅವ್ರು ತೀರೋದ್ರಲ್ಲಪ್ಪ. ಅಲ್ಲಲ್ಲ ನೀವು ನೋಡಿದ್ದೀರಿ? ಅದು ಸ್ವಲ್ಪ ದಿವಸ ಆಗಿತ್ತು ನೋಡಿದ್ದೆ. ವಾಸ ಮಾಡಿರೋದು ನೋಡಿದ್ರೆ ಇಲ್ಲಿ ವಾಸ ಮಾಡಿದ್ರು ಎಲ್ಲ ನೋಡಿದ್ರಿ? ಸ್ನೇಹಿತರೆ ಅಪ್ಪಿರೆ ನಿಮಗೆ ಒಂದು ಅಪರೂಪದ ಒಬ್ಬ ವ್ಯಕ್ತಿತ್ವವನ್ನು ಪರಿಚಯಿಸ್ತೀನಿ. ಕಲಾವತಿ ಅಮ್ಮವರು ಈ ಡೇವಿಸ್ ರಸ್ತೆಯಲ್ಲಿ ಇಸ್ತ್ರಿ ಮಾಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ನಗ್ತಾರೆ ಅವರು. ನನ್ನ ಬಹಳ ಒಂಥರ ಟೈಮ್ ಟ್ರಾವೆಲ್ ಅಂತ ಅನಿಸ್ತಾ ಇದೆ. ನನ್ನ ಸಮಯದಲ್ಲಿ ಹಿಂದೆ ಹೋಗ್ತಾ ಹೋದಂಗೆ, ಯಾಕೆಂತಂದರೆ ಮಿನುಗುತ್ತಾರೆ ಕಲ್ಪನಾ ಅವರನ್ನು ನೇರವಾಗಿ ನೋಡಿದ್ದಾರೆ ಅಮ್ಮವರು. ಅಷ್ಟು ಮಾತ್ರ ಅಲ್ಲ, ಅವ್ರ ಮನೆಯಲ್ಲಿ ಇದ್ದಾಗಲೂ ನೋಡಿದ್ದಾರೆ. ಈಗ ನಾವು ಅವ್ರ ಮನೆಯ ಕಾರ್ನರಲ್ಲಿ ಇದ್ದೀವಿ, ಅವ್ರ ಮನೆ ಎದುರುಗಡೆನೆ ಅಮ್ಮವರು ಅವತ್ತಿಂದನೂ. ಈ ಊರು ಬದಲಾಗಿರೋದಲ್ಲ ನೀವು ನೋಡಿದ್ದೀರಿ? ಈ ಊರು ಬದಲಾಗಿದ್ದಲ್ಲ, ಸ್ವಲ್ಪ ಕಷ್ಟ ಇದೆ. ಇದ್ರನ್ನ ಅಮ್ಮನ ನೋಡಿದ್ವಿ, ಕಲ್ಪನಾ ಅವ್ರ ಅಮ್ಮನ ನೋಡಿದ್ದೀವಿ, ಅವರ ಅಣ್ಣ ತಮ್ಮ ಅಣ್ಣನ ನೋಡಿದ್ದೀವಿ, ಮತ್ತೆ ಕಲ್ಪನಾ ಅಮ್ಮ ತೀರೋಗಿದ್ದು ಬಂದು ನೋಡಿದೆ ಅಷ್ಟೇ ನಮ್ಗೆ ಗೊತ್ತಾಗಿದ್ದು. ಹೌದ್ರಾ? ಎಲ್ಲೋಗಿ ನೋಡಿದ್ರೆ ಅವ್ರು ತೀರೋಗಿದ್ದು? ಇಲ್ಲೇಪ್ಪ. ಇಲ್ಲಿ ತಂದಿದ್ರ ದೇಹ? ಇಲ್ಲಿ ಬಂದಿತ್ತು, ಬಂದ್ಬಿಟ್ಟು ವಾಪಸ್ ಕಂಗೆ ತಕೊಂಡ್ಬಿಟ್ಟು. ತಗೊಂಡೋಗ್ಬಿಟ್ರಾ? ಬನ್ನಿ ಹೋಗ್ತಾ ಮನೆ? ನಾನು ಅಲ್ಲಿಂದ ಓಡ್ ಬರೋಷ್ಟೊತ್ತಿಗೆ ಡೌನಲ್ಲಿದ್ದೆಪ್ಪ. ನಾನು ಅಲ್ಲಿಂದ ಓಡ್ ಬರೋಷ್ಟೊತ್ತಿಗೆ ತಗೊಂಡೋಗ್ಬಿಟ್ಟು ತುಂಬ ಹೊತ್ತಿಕ್ಬಾರ್ದು ಅಂತ. ನೀವು ಅವ್ರ ದೇಹ ನೋಡಲಿಲ್ಲ? ಇಲ್ಲಪ್ಪ. ಚಿಕ್ಕ ವಯಸ್ಸು? ಚಿಕ್ಕ ವಯಸ್ಸು ಮದುವೆ ಎಲ್ಲ ಆಗಿತ್ತು. ಇದ್ರೇನು ಅಮ್ಮ ಮಾತ್ರ ಅವರು ಅಣ್ಣ ಅವ್ರ ಅಮ್ಮ ಎಲ್ಲ ಚೆನ್ನಾಗಿ ಮಾತಾಡಿದ್ರು. ಅವ್ರ ಅಮ್ಮ ಬಟ್ಟೆ ವಾಶ್ ಮಾಡ್ತೀಯ? ನಾನೇ. ನೀವೇ? ನಾನೇ ವಾಶ್ ಮಾಡಿ. ಕಲ್ಪನಾ ಅವ್ರ ಅಮ್ಮದು ಅವ್ರ ಅಮ್ಮದು ವಾಶ್ ಮಾಡಿದೆ. ಅವ್ರ ಅಣ್ಣಂದು ವಾಶ್ ಮಾಡಿ ಕೊಡ್ತಾ ಇದ್ರು. ತಿಂಗಳಿಗೊಂದ್ಸಲ ದುಡ್ಡು ಕೊಡ್ತಾ ಇದ್ರು ಅಷ್ಟೇಪ್ಪ. ಹೇಗೆ ಮೇಡಮ್ ಕಲ್ಪನಾ ಅವರು? ಕಲ್ಪನಾ ಅವ್ರ ಮೇಡಮ್ ತುಂಬ ಒಳ್ಳೆಯವರಪ್ಪ. ತುಂಬ ಉಪಕಾರ ಮಾಡಿದ್ರು. ನಾವು ಇದ್ದಿದ್ರೆ ಅವ್ರ ಟೈಮಲ್ಲಿ ನಮ್ಗೇನಾದ್ರೂ ಹೆಲ್ಪ್ ಮಾಡ್ತಾ ಇದ್ರು. ಅದೇ ಒಂದು ಲೋಟ ಅಕ್ಕಿ ಕೊಟ್ಟಿತ್ತು, ನಾನು ತುಂಬ ಸಂತೋಷ ಆಯ್ತು. ಅವ್ರ ಅಕ್ಕಿ ಅಕ್ಕಿ ಬಂದ್ಬಿಟ್ಟು ತುಂಬ ಕಷ್ಟ ಬಿದ್ದೆ ನಾನು. ಮನೇಲಿ ನಮ್ಮನ್ನ ಓಡಿಸ್ಬಿಟ್ಟಿದ್ದ. ಅವಾಗ ನಾನು ಬಂದಿಲ್ಲೇ ಇದ್ದೆ, ಈ ಖಾಲಿ ಬಿಲ್ಡಿಂಗಲ್ಲಿ ಇತ್ತು. ಈ ಬಿಲ್ಡಿಂಗಲ್ಲಿ ಇರೋವಾಗ ಅಣ್ಣ ಅವ್ರ ನಮ್ಮನ್ನ ಓಡಿಸ್ಬಿಟ್ಟ ಅಂತೇಳ್ಬಿಟ್ಟು ನಾನು ಅಲ್ಲೇ ಮಲ್ಕೊಂಡಿದ್ದೆ ಮಕ್ಕಳನ್ನ ಇಟ್ಕೊಂಡು. ಆಗ ಬಂದ್ಬಿಟ್ಟು ಅಣ್ಣ ಅವ್ರು ಏನು ಹೇಳಿದ್ರು, ಕಲ್ಪನಾ ಅವ್ರ ಅಣ್ಣ ಅವರು, ಅಮ್ಮ ನೀನು ಇಲ್ಲಿ ಯಾಕಿದ್ಯಾ, ನೀನು ಇಷ್ಟು ದೊಡ್ಡ ಬಿಲ್ಡಿಂಗ್ ಆಯ್ತಲ್ಲ, ನೀನು ಬಂದು ಮಾತಾಡ್ಬೋದಲ್ಲ ಅಂತ ಕೇಳಿದ್ರು. ಅಣ್ಣ ನಾನು ಏನಕ್ಕೆ ನೆನ್ಸ್ಕೊತೀಯ ಅಂತ ನಾನು ನೆನ್ಸ್ಕೊಂಡಿದ್ದೆ. ಆಮೇಲೆ ಒಂದು ಚಿಕ್ಕ ಪಾತ್ರೆ ಕೊಟ್ಬಿಟ್ಟು ಒಂದು ಲೋಟ ಅಕ್ಕಿ ಕೊಟ್ಬಿಟ್ಟು ಮಕ್ಕಳು ಚೆಂದಾಗಿ ನೋಡ್ಕೊಳ್ಳಮ್ಮ, ನೀನು ಮಕ್ಕಳನ್ನ ನೋಡ್ಕೋ, ನಿನ್ಗೇನಾದ್ರು ಉಪಕಾರ ಬೇಕಾ? ಮನೆ ಅಷ್ಟು ದೊಡ್ಡ ಮನೆ ಐತಲ್ಲ, ಬಂದು ಆರಾಮಾಗಿ ಇರ್ಬೋದಲ್ಲ. ಖಂಡಿತ ದರ್ಶನ ಆಗಿ ಮಾತಾಡು. ಇವಾಗ ಕಲ್ಪನಾ ಮಾತಾಡಲಿಲ್ಲಪ್ಪ ಸರ್, ಅವ್ರ ಅಣ್ಣ ಮಾತಾಡ್ದು, ಅವ್ರ ಅಮ್ಮ ಮಾತಾಡ್ತಾ ಇದ್ರು. ಅವ್ರ ಅಮ್ಮ ತುಂಬ ಒಳ್ಳೆಯವರು. ಅವ್ರ ಅಮ್ಮನ ಜ್ಞಾನ ತಪ್ಪೋಯ್ತು, ಅಮ್ಮನ ಜ್ಞಾನ ಇಲ್ಲ. ನಾವು ಚೆಂದಾಗಿ ಮಾತಾಡಿದ್ರೆ ಮಾತಾಡ್ತಾರೆ, ಇಲ್ಲಾಂದ್ರೆ ಇಲ್ಲ ಪಾಪ. ಇಲ್ಲ ತಿರೋದು ಅವ್ರ ಅಣ್ಣನೂ ತಿರೋದ್ರು ಪಾಪ. ಈ ಬಿಲ್ಡಿಂಗ್ ಹೋದ್ಮೇಲೆ ಅಣ್ಣನೂ ತಿರೋದು, ಅಮ್ಮನೂ ತಿರೋದು. ಅಲ್ಲೆಲ್ಲ ಇದ್ದಾರೆ ಅಂತ ಹೇಳಿದೆ ಸರ್, ಈಗ ನಡೆ ನೋಡವೇ ಇಲ್ಲ ಪಾಪ. ಅವ್ರ ಅಮ್ಮ ಸಾವು ಎತ್ತಿದ್ದೆ ನಾನೇ, ಅವ್ರ ಅಮ್ಮ ಸಾವು ಎತ್ತಿದ್ದೆ ನಾವೇ, ದೇಹ ಬಾಡಿ ಎತ್ತಿದ್ದು, ಬಾಡಿ ಎತ್ತಿದ್ ನಾವೇ. ಇದೇ ಮನೇಲಿ? ಇದೇ ಮನೇಲಿ. ಹೆಂಗ್ ತೀರ್ಕೊಂಡಿದ್ರು? ಅವ್ರು ಚೆಂದಾಗಿದ್ರು ಸರ್, ಸ್ವಲ್ಪ ಮೆಂಟಲ್ ತರ ಆದ್ರು. ಕೆಲಸದವ್ರು ಮೂರು ಜನ ನಾಲ್ಕು ಜನ ಇದ್ರು. ಚೆಂದಾಗಿ ಊಟ ಮಾಡ್ತಾ ಇದ್ರು, ಒಂಚೂರು ಜ್ಞಾನ ಹೆಂಗೈತೆ ಹಂಗೆ ಅವ್ರಿಗೆ. ಏನು ದೊಡ್ಡ ಬಿಲ್ಡಿಂಗ್ ಅದು, ಬಿಲ್ಡಿಂಗ್ ಒಳಗಡೆ ಹೋದ್ರೆ ಯಾವ ಕಡೆ ಬರ್ತೀವಿ ಯಾವ ಕಡೆ ಹೋಗ್ತೀವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ದೊಡ್ಡ ಮನೆ? ಅಷ್ಟು ದೊಡ್ಡ ಮನೆ. ಓ ಮೈ ಗಾಡ್. ಅದೇ ಯಾವ ಕಡೆ ಹೋಗ್ತೀವಿ ಯಾವ ಕಡೆ ಬರ್ತೀವಿ ನಮಗೆ ಗೊತ್ತಾಗ್ತಾ ಇಲ್ಲ. ಇವಾಗ ನಾನು ಈ ರೋಡಲ್ಲಿ ಬಿಡ್ತಾ ಇರಲಿಲ್ಲ, ಅಮ್ಮ ಇದ್ದಿದ್ರೇನು, ಅಣ್ಣ ಇದ್ದಿದ್ರೆ ನಾನು ಬಿಡ್ತಾ ಇರಲಿಲ್ಲ. ಅಂಗಡಿ ಕೊಟ್ಟರು? ಖಂಡಿತ. ನಾನು ಆಗಲೇ ಹೇಳಿದ್ರು ಎಲ್ಲಾದರೂ ಒಂದು ಅಪಾರ್ಟ್ಮೆಂಟ್ ತಗೊಳ್ಳೋಣ ನೀನು, ಏನು ನೀವು ಎದುರುಗಡೆ ಇದ್ರೆ ನನಗೂ ಸಂತೋಷ ಆಗುತ್ತೆ ಅಂತ ಹೇಳಿದೆ ನಾನು ಮಾತಾಡಿದೆ ಅವ್ರ ಹತ್ರ. ಏನು ಆವಾಗ ಯಾರೋ ಬಂದು ಯಾಮಾರಿಸ್ಬಿಟ್ರು ಅವ್ರನ್ನ. ಮನೆ ಮಾರಾಕ್ಬಿಟ್ಟು ಯಾರೋ ಏನು ಮಾಡಿಬಿಟ್ರು ಗೊತ್ತಿಲ್ಲ. ಸ್ವಲ್ಪ ಮನೆಯಲ್ಲಿ ಏನೋ ಸಾಲ ಇತ್ತು ಅಣ್ಣನಿಗೆ, ಅಮ್ಮ ತಿರೋದ್ರು. ಅವ್ರ ಅಮ್ಮ ತಿರೋಗ ಊಟಕ್ಕೂ ದುಡ್ಡಿಲ್ಲ, ಅಣ್ಣನ ಹತ್ರ ಊಟಕ್ಕೂ ದುಡ್ಡಿಲ್ಲ. ಮನೇಲಿ ಬಾಡಿಗೆಗಿದ್ರಲ್ಲ, ಅವ್ರು ಹೇಳ್ತಾ ಇದ್ರು, ಅಪ್ಪ ನಾನು ಟಿ ವಿ ಆದರೂ ಇಟ್ಕೊಂಡು ನಮ್ಮ ಅಣ್ಣ ನಮ್ಮ ತಾಯಿದೆ ಹೆಣ ಎತ್ತಬೇಕು ಅಂತ ಹೇಳಿದ್ರು. ಯಾರಿಲ್ಲ ಸರ್ ಹೆಣ ಎತ್ತೋಗ, ಅವ್ರ ತಾಯಿ ಹೆಣ ಎತ್ತಕ್ಕೆ ಯಾರೂ ಇಲ್ಲ. ಯಾರೂ ಇಲ್ಲ. ಹೌದಾ? ಅವ್ರ ನೆಂಟರು ಒಬ್ಬರು ಬರ್ತಾ ಇಲ್ಲ ಸರ್, ನೆಂಟರು ಒಬ್ಬರು ಇಲ್ಲ. ನಾನು ನಾಲ್ಕು ಜನನ ಕರ್ಕೊಂಡು ಬಂದು ನಾನೇನೋ ತಗೊಂಡು ಹೋದೆ ಎಲ್ಲಿಂದ. ನನ್ನ ಕೆಲಸನೇ ಚಿಂತೆ ಇಲ್ಲ, ಅಷ್ಟು ಒಳ್ಳೆಯವರು. ಒಂದು ಟೈಮಲ್ಲಿ ಎಷ್ಟು ಉಪಕಾರ ಮಾಡಿದ್ರು ಅವರು ಎಲ್ಲರಿಗೂ. ನಂಗೆ ಮಾಡಿದ್ರಲ್ವೋ ಒಂದು ಲೋಟ ಅಟ್ಟಿ ಹಾಕಿ ಕೊಟ್ರಲ್ಲ, ಅದು ಯೋಚನೆ ನಮ್ಮದು, ಬೇರೆ ಏನಿಲ್ಲ ಸರ್. ಅದೇ ತುಂಬ ಕಷ್ಟ ಆಯಿತು ಸರ್, ನನ್ನ ಅಣ್ಣ ಇದ್ದಿದ್ರೇನು ನಾನು ಬಿಡ್ತಾನೇ ಇರಲಿಲ್ಲ. ಹ್ಞೂ, ಅಷ್ಟು ದೊಡ್ಡ ಬಿಲ್ಡಿಂಗ್ ಸರ್ ಅದು, ತುಂಬ ದೊಡ್ಡ ಬಿಲ್ಡಿಂಗ್. ಹೊಡೆದಾಕ್ಬಿಟ್ಟು ಅಪ್ಟೇರ್ ಕಟ್ಬಿಟ್ಟವ್ರೆ, ಅಪಾರ್ಟ್ಮೆಂಟ್ ಆಗಿಬಿಟ್ಟೈತೆ. ನಮ್ಗೆ ಒಳಗೋಗೋಕೂಡ ಬೆಲೆ ಇಲ್ಲ ಅಲ್ಲಿ, ಬರೇ ಟೈಲ್ಸ್ ಕಲ್ಲುಗಳೇ ಇರೋ ಒಳಗಡೆ. ಈ ಕಡೆ ಹೋದ್ರೂ ಅದೇ ಟೈಲ್ಸು, ಈ ಕಡೆ ಬಂದ್ರೂ ಅದೇ ಟೈಲ್ಸು. ಅಯ್ಯೋ, ಅದನ್ನ ಹತ್ತು ರೂಮು ಸರ್ ಅಲ್ಲಿ, ಹತ್ತು ರೂಮು, ಹತ್ತು
ಬಾತ್ರೂಮ್ ಒಳಗಡೆ ಹೋಗಿ ಬಟ್ಟೆ ಕೊಟ್ಬಿಟ್ಟು ಅಮ್ಮನ ನೋಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದೆ ನಾನು ಕಲ್ಪನಾ ಅಲ್ಲ ಅವರ ಅಮ್ಮನ ತಾಯಿ ತುಂಬಾ ಒಳ್ಳೆಯವರು ನಾನು ಕೊಟ್ಟು ಮಡಗಲಿಲ್ಲ ಸರ್ ಅದೇ ಇವಾಗ ನಾನು ಬೀದಿಯಲ್ಲಿ ಇರಬೇಕಂತ ನನಗೆ ಇದೆ ಇಲ್ಲ ಅವಶ್ಯಕತೆನೇ ಇಲ್ಲ ಎಲ್ಲದು ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಚೂರು ಜಾಗ ಕೊಡ್ತಾ ಇದ್ರು ನನಗೆ ಖಂಡಿತ ಕೊಡ್ತಾ ಇದ್ರು ಆಗಲಿ ಹೋಗಿದ ಖಾಲಿ ಮಾಡ್ಕೊಂಡು ಹೋಗೋವಾಗ ನಾನು ಇರಲಿಲ್ಲ ಅರ್ಜೆಂಟಾಗಿ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು ಅವರು ಆಗ ನಾ ಅವ್ರು ಏನು ಹೇಳಿದ್ ಗೊತ್ತಾ ಅಮ್ಮ ನೀನು ಯಾಕಮ್ಮ ಇಲ್ಲ ಏನು ನಾನು ಇದ್ದಕ್ಕಿದ್ದಂಗೆ ಹೋಗ್ಬಿಟ್ಟೆ ಅಮ್ಮ ಅದು ಮುಸ್ಲಿಂ ಅವರು ಓಡಿಸ್ಕೊಂಡು ಹೋಗ್ಬಿಟ್ರು ಅವ್ರನ್ನ ಮುಸ್ಲಿಂ ಅವರು ಓಡಿಸ್ಕೊಂಡು ಹೋಗ್ಬಿಟ್ರು ಅಂದರೆ ದುಡ್ಡು ಸ್ವಲ್ಪ ಅಲ್ಲ ಬ್ಯಾಕಿತ್ತು ಅಂತೆ ದುಡ್ಡು ತಗೊಂಡು ಹೋಗೋವಾಗ ಯಾ ಅಣ್ಣ ಹತ್ರ ದುಡ್ಡಿಲ್ಲ ತಿಂಗಳಿಗೊಂದ್ಸಲ ಬರ್ತಾ ಇತ್ತು ಆ ದುಡ್ಡಿಲ್ಲ ಇವಾಗ ಅಣ್ಣ ನೋಟಕ್ಕೆ ಏನು ಮಾಡೋದು ಪಾಪ ಅಂತೇಳ್ಬಿಟ್ಟು ಹೊರಗಡೆ ಬಂದರೆ ಅಷ್ಟು ಚೆನ್ನಾಗಿ ಬರ್ತಾ ಇದ್ದರು ಸರ್ ಸುಮ್ಮನೆ ಹೇಳಬಾರ್ದು ಏನು ನನ್ನ ಹತ್ರ ಬಟ್ಟೆ ಕೊಡ್ತಾ ಇದ್ದು ವೈಟ್ ಪ್ಯಾಂಟು ವೈಟ್ ಜಿದು ಶೂ ವೈಟ್ ಫುಲ್ಲು ವೈಟ್ ಡ್ರೆಸ್ಸಲ್ಲೇ ಬರ್ತಾಯಿದ್ರು ಅಮ್ಮ ಚೆನ್ನಾಗಿದ್ದೀನಮ್ಮ ಸರ್ ಚೆಂದಾಗಿದ್ದೀರಾ ಸರ್ ತುಂಬ ಚೆಂದಾಗಿ ಮಾತಾಡ್ತಾಯಿದ್ರು ಅವ್ರು ಯಾರೋ ಮೋಸ ಮಾಡಿಬಿಟ್ರು ಅವ್ರು ಚೆಂದಾಗಿರ್ತಾರ ಸರ್ ಮೋಸ ಮಾಡಿಬಿಟ್ರು ಸರ್ ಇದು ಮೋಸ ಮಾಡಿಬಿಟ್ರು ಸರ್ ಅವ್ರಿಗೆ ನೆನೆಸ್ಕೊಂಡ್ರೆ ನಮ್ಗೆ ಎಷ್ಟು ಹೊಟ್ಟೆ ಹೊರಿತಾಯಿದೆ ಗೊತ್ತಾ ಇಂಥ ಬೀದಿಯಲ್ಲಿ ನಾನು ಬಿಡ್ತಾ ಇಲ್ಲ ಎರಡು ಸಲ ಈ ಬಿಲ್ಡಿಂಗಲ್ಲಿ ಆ ಖಾಲಿ ಬಿಲ್ಡಿಂಗ್ ಅಂತ ಈ ಬಿಲ್ಡಿಂಗಲ್ಲೇ ಇದ್ದೀನಿ ಸರ್ ನಾನು ಈ ಮನೆಯಲ್ಲಿ ಎಲ್ಲ ಹೋಗ್ಬಿಟ್ಟೆ ಈ ಮನೆ ಅದೇ ಆ ಮನೆ ಹೋಗ್ಬಿಟ್ಟಿತ್ತು ಹೌದು ಸರ್ ನೋಡಿ ಸರ್ ನೀವು ಹೇಳಿದ್ರಿ ಒಂದು ಸ್ಕೂಲಲ್ಲಿ 10 ಬೈ 10 ಅಲ್ಲಿ ಇದ್ದಾರೆ ಅಂತ ಇದು ನೋಡಿದೆ ಸರ್ ನಾನು ಎಷ್ಟು ಹುಡುಕ್ ನೋಡಿದೆ ಸರ್ ಅವ್ರನ್ನ ನನಗೆ ತುಂಬ ಕಷ್ಟ ಆಯಿತು ಅವ್ರ ಸ್ಕೂಲೆಲ್ಲ ಹೊರದಾಕ್ಬಿಟ್ಟವ್ರೆ ನೀವು ಇಲ್ಲಿದ್ರಿ ಇಲ್ಲಿ ಇಲ್ಲಿ ಇದ್ದೆ ಸರ್ ವಾಸ ಮಾಡ್ತಾ ಇದ್ದೆ ಇದು ಬಂದ್ಬಿಟ್ಟು ಅವ್ರ ಫ್ರೆಂಡ್ ಮನೆ ಅಂತೆ ಸರ್ ಫ್ರೆಂಡ್ ಮನೆ ಅವ್ರಿಗೂ ಅವ್ರ ನೆಂಟರು ಅಂತೆ ಅವರು ಅವ್ರ ನೆಂಟರು ಅದು ಯಾರೂ ಕೊಡ್ತಾ ಇಲ್ಲ ಏನೇನು ಇದು ಖಾಲಿ ಬಿಲ್ಡಿಂಗ್ ಸರ್ ಇದು ಫುಲ್ಲು ಖಾಲಿ ಬಿಲ್ಡಿಂಗ್ ಸರ್ ಯಾವುದಿಲ್ಲ ಸರ್ ಈ ನಡುವೆ ನಡುವೆನೆ ಹತ್ತಿದೆ ಬಿಲ್ಡಿಂಗ್ ಎಲ್ಲ ಮೇನ್ ಪೇಜ್ ಆಫ್ ಕಲ್ಪನಾ ಎಷ್ಟು ಒಂದೇ ಇರೋದು ಇನ್ ಅಂಡ್ ಔಟ್ ಬೇರೆ ಸರ್ ಕಲ್ಪನಾ ಓ ಬನ್ನಿ ಬನ್ನಿ ನೀಲಿ ಝೂಮ್ ಓಕೆ ಇಲ್ವ 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 ಇಲ್ಲಿ ಹೋಗುತ್ತೆ ಕ್ಯಾಮ್ರಾ ಅವ್ರ ಕಾಲ್ ಬಂದ್ರೆ ಕಾಣಲ್ಲ ಸ್ನೇಹಿತರೆ ನೀವು ಇಲ್ಲಿ ಗಮನಿಸ್ತಿರ್ಬೋದು ನೋಡಿ ನನ್ನ ಕೈದು ತೋರಿಸ್ತೀನಿ ನೋಡಿ ಕಲ್ಪನಾ ಏನು ಇನ್ ಅಂಡ್ ಔಟ್ ಡೇವಿಸ್ ರೋಡ್ ಕಲ್ಪನಾ ಆರ್ ಎಂ ಯು ಅಂದರೆ ಈಗ ಇಲ್ಲಿ ಕಲ್ಪನವ್ರ ಮನೆ ಇಲ್ಲ ಸ್ನೇಹಿತರೆ ಆ ಜಾಗ ಇದೆ ಕಲ್ಪನವ್ರ ಮನೆ ಅಮ್ಮ ಹೇಳಿದಾಗ 10 ರೂಮ್ ಇದ್ದ ಮನೆ ಈಗ ಹೊಡೆದಾಕಿದ್ದಾರೆ ಬೇರೆಯವ್ರ ಕೈಗೆ ಹೋಗಿದೆ ಆದರೆ ಕಲ್ಪನವ್ರ ಮನೆಗೆ ಹಾಕಿದ್ದೆ ಟ್ರಾನ್ಸ್ಫಾರ್ಮರ್ ಇದು ಅವ್ರ ಮನೆಗೆ ಹಾಕಿದ ಟ್ರಾನ್ಸ್ಫಾರ್ಮರ್ ನೋಡಿ ಅದಕ್ಕಿರುವ ಏಕೈಕ ಸಾಕ್ಷಿ ಇದು ಈಗಲೂ ಬೋರ್ಡ್ ಅದೇ ಇದೆ ರೆಕಾರ್ಡ್ಸಲ್ಲಿ ಅದೇ ಇದೆ KB ರೆಕಾರ್ಡ್ಸಲ್ಲಿ ಅದೇ ಇದೆ ನೋಡಿ ನೋಡೋ ಕೇಳೋಕೆ ಇಷ್ಟು ಭಾವುಕವಾಗುತ್ತೆ ಸ್ಟೇಷನ್ ಇಲ್ಲಿ ನೋಡಿ ಕಲ್ಪನಾ RMU ನೋಡಿ ಮಿಲ್ ಹೌದು ಒಳಗೆ ಹೌದು ಈಗ ಇಲ್ಲೆಲ್ಲ ಫುಲ್ ಖಾಲಿ ಅವಾಗ ಮನೆಗಳು ಇಲ್ಲ ಅವಾಗಿಲ್ಲ ಸರ್ ಇವಾಗೆಲ್ಲ ಬಿಲ್ಡಿಂಗ್ ಆಗಿದೆ ಬಿಲ್ಡಿಂಗ್ ಆಗಿತ್ತು ಸರ್ ಅದು ಸೇಮ್ ಗೇಟ್ ಇನ್ನು ಚಿಕ್ಕದಿತ್ತು ಇಲ್ಲಿ ಎಡಗಡೆ ನಿಮಗೆ ಅನುಗ್ರಹ ಅಂತ ಬೋರ್ಡ್ ಇತ್ತು ಇಲ್ಲಿ ಇಲ್ಲಿ ಅಲ್ಲಿ ಎದುರುಗಡೆ ಎದುರುಗಡೆ ಇಲ್ಲಿ ಅನುಗ್ರಹ ಅಂತ ಒಂದು ಬೋರ್ಡ್ ಇತ್ತು ಬೋರ್ಡ್ ತೆಗೆದು ಆಚೆ ಒಳಗಡೆ ಹೋದಾಗ ವೀಕ್ಷಕರೇ ಮಿನುಗುವ ನಕ್ಷತ್ರ ಲೋಕದ ಮಿನುಗುತ್ತಾರೆ ಕಲ್ಪನಾ ಅವರ ಮನೆ ಈ ಒಂದು ಜಾಗದಲ್ಲಿ ಅನುಗ್ರಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಪ್ರೇರೇಪಣೆ ಆಗಿ ಈ ಮನೆ ಕಟ್ಟಬೇಕಾದ್ರೆ ಮಿನುಗುತ್ತಾರೆ ಕಲ್ಪನಾ ಅವರು ತನ್ನ ಮನೆ ಹೆಸರಿನ ಅನುಗ್ರಹ ಅಂತ ಇಟ್ಟರು ಅದೇ ಈ ಒಂದು ಜಾಗದಲ್ಲಿ ಅನುಗ್ರಹ ಅಂತ ಇತ್ತು ಇದೇ ಒಂದು ಆ ಚಿಕ್ಕ ಗೇಟು ಒಳಗಡೆ ತೆಗೆದ್ರೆ ಇಲ್ಲಿ ಒಂದು ಮೀನಿನ ಕೊಳ ಇತ್ತು ಎದುರುಗಡೆ ಅಕ್ವೇರಿಯಂ ಮೀನಿನ ಕೊಳ ಅಂದರೆ ಚಿಕ್ಕದು ಗಾಜಿಂದಲ್ಲ ನೆಲದಲ್ಲೇ ಕೋಳ ಆ ಎದುರುಗಡೆ ಇದ್ದಿದ್ದು ಹಿಂಗೆ ಒಂಚೂರು ಮುಂದೆ ನಡೆದು ಹಿಂಗೆ ಸ್ಟ್ರೈಟು ನೀವೇನು ಅಲ್ಲಿ ಕಾಣ್ತಿದ್ದೀರ ಆ ಗೇಟಿಂದ ಆಚೆ ಈ ಒಂದು ಗೇಟ್ ಆ ಒಳಗಡೆ ಏನಿತ್ತು ಅದು ಕಾರ್ ಶೆಡ್ ಇತ್ತು ಅದು ಅದು ಆ ಎಂಚ್ ಇದೆಯಲ್ಲ ಆ ಎಂಚ್ ಆ ಕಡೆ ಕಾರ್ ಶೆಡ್ ಇದ್ದಿದ್ದು ಈ ಒಂದು ದೊಡ್ಡ ಜಾಗದಲ್ಲಿ ಮಿನುಗುತ್ತಾರೆ ಕಲ್ಪನಾ ಅವರ ಮನೆ ಇಲ್ಲಿ ಇದು ಈ ಅಪಾರ್ಟ್ಮೆಂಟ್ ಏನಾಗಿದೆ ಇದು ಮಿನುಗುತ್ತಾರೆ ಕಲ್ಪನಾ ಅವರ ಮನೆ ಸೈಟ್ ಸೈಟ್ ಅವಾಗ ಎಷ್ಟು ವರ್ಷ ನಾನು ನೆನ್ನೆ ಬಂದೆ ನೆನ್ನೆ ಬಂದ್ರೆ ಈಗ ಎಷ್ಟು ಮನೆ ಇದೆ ಇಲ್ಲಿ ನಮ್ಗೆ ಗೊತ್ತಿಲ್ಲ ಹಂಚ್ ಮನೆ ಒಂದು ತಕೊಂಬತ್ತೀವಿ ಅದು ಕಲ್ಪನಾ ಕಟ್ಸ ಕಲ್ಪನಾದ
ಇದೆ ಕಲ್ಪನವರದು ಅವ ಕಟ್ಟಿಸಿದ ನಾಯಿಗಳಿತ್ತ ನಾಯಿ ಕೂಡ ಹಂಗೇ ಇದೆ ಅಲ್ಲೇ ಇದೆ ಓಕೆ ಅದೊಂದು ಮಾತ್ರ ಆ ಜಾಗ ಮಾತ್ರ ಹಂಗೇ ಇದೆ ಅದು ಹಂಗೇ ಇದೆ ಬೇರೆ ಏನಿಲ್ಲ 100 ರೂಪಾಯಿ ಕೊಡಲಿಲ್ಲ 100 ರೂಪಾಯಿ ಬೇಕಾಗಿತ್ತು ಸರ್ ಏನಕ್ಕೆ ಏನಕ್ಕೆ ಏನ ಹಾಕೊಂಡು ಹೋಗಬೇಕಿತ್ತು ನಾಲ್ಕು ಜನ ಬೇಕಾಗಿತ್ತು ನಾಲ್ಕು ಜನ ಬೇಕಾಗಿತ್ತು ಅಂತ ಹೇಳಿಬಿಟ್ಟು ನೋಡಿದ್ರೆ ಕಣ ಆ ದುಡ್ಡೇ ಕೊಡಲಿಲ್ಲ ಸರ್ ಅವರು ಕಲ್ಪನಾನಿಗೆ ಅವರು ದುಡ್ಡು ಕೊಡಬೇಕಾಗಿತ್ತು ಆ ದುಡ್ಡು ಕೊಡಲಿಲ್ಲ ಯಾರು ಯಾರು ಅವರ ನೆಟ್ಟ ಫ್ರೆಂಡ್ಶಿಪ್ ದುಡ್ಡು ಕೊಟ್ಟಿದ್ರಂತೆ ಆ ದುಡ್ಡು ಕೊಡಲಿಲ್ಲ ಅಂತೆ ಸರ್ ನಾ ತುಂಬಾ ಕಷ್ಟ ಬಿದ್ದೋಯ್ತು ಸರ್ ನಾನು ಇದು ನೆನೆಸ್ಕೊಂಡು ಒಳಗೆ ಬರೋಕ್ಕೆ ನನಗೆ ಆಸೆ ಒಂಥರ ಅಸಹ್ಯ ಆಗುತ್ತೆ ಸರ್ ಅದೇ ನಾನು ಇದ್ದ ಅಣ್ಣ ಆಗ್ತಾ ಇದ್ರೆ ನನಗೊಂಚೂರು ಜಾಗ ಸಿಗ್ತಾ ಇತ್ತಾಗ ಹೌದು ಒಂಚೂರು ಜಾಗ ಸಿಗ್ತಾ ನಿಜವಾಗ ಸರ್ ಇವಾಗ 50 ವರ್ಷದಿಂದ ನಾನು ಇದೇ ರೋಡಲ್ಲಿ ಇದ್ದೀನಿ ಏನು ನಮಗೆ ಒಂದು ಹೆಲ್ಪ್ ಮಾಡೋರು ಯಾರಿಲ್ಲ ಇಷ್ಟು ಒಂದು ಹೆಲ್ಪ್ ಮಾಡೋರು ಇಲ್ಲ ಸರ್ ನಮಗೆ ಇಲ್ಲಿ ಕಾಕಸ್ಟೋನಲ್ಲಿ ಸರ್ ಬಾಡಿಗೆ ಮನೆ ಸ್ವಂತ ಮನೆ ಬಾಡಿಗೆ ಮನೆ ಸರ್ ಸ್ವಂತಕ್ಕೆ ಆಗಲೇ ಇಲ್ಲ ಯಾವುದಿಲ್ಲ ಸರ್ ನಮಗೆ ನನ್ನ ಮಗ ತಿರೋದ ನನ್ನ ಮಗ ತಿರೋದ ಒಂದೂವರೆ ವರ್ಷ ಆಯಿತು ಹುಷಾರಿಲ್ದಿರೆ ಅತ್ತ ಎಷ್ಟೋ ದುಡ್ಡು ಖರ್ಚು ಮಾಡಿದೆ ನಮ್ಗೆ ಊಟಕ್ಕೆ ಇಲ್ಲ ಸರ್ ನಿಜವಾಗ್ಲೂ ಊಟಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅನ್ನನಿಗೂ ಗೊತ್ತು ಕಲ್ಪನಾ ಅವ್ರ ಅನ್ನನಿಗೂ ಗೊತ್ತು ಅಮ್ಮ ಯಾಕಮ್ಮ ಇಷ್ಟು ಕಷ್ಟ ಬೀಳ್ತಿ ಅಂತ ಹೇಳ್ಬಿಟ್ಟು ನಂಗೆ ಚಿಕ್ಕ ಪಾತ್ರೆ ಕೊಟ್ಟಿದ್ದು ನನಗೆ ಇವಾಗ ಮನೇಲಿ ಇಟ್ಕೊಂಡಿದ್ದೀನಿ ಸರ್ ಅದೇ ಪಾತ್ರೆ ಆಯ್ತು ಸರ್ ಒಂದೇ ಒಂದು ಲೋಟ ಅಕ್ಕಿ ಕೊಟ್ಟಿದ್ದು ನನ್ನ ಆ ಮೂರು ಜನ ಮಕ್ಕಳು ಇಬ್ಬರು ಜನ ಮಕ್ಕಳು ನಾನು ನಮ್ಮ ಯಜಮಾನಿ ಇಬ್ಬರು ಊಟ ಮಾಡಿದ್ವಿ ಸರ್ ಖಂಡಿತ ಸರ್ ಅದು ಊಟ ಒಂಚೂರು ಕೊಟ್ಟಿದ್ದು ನಾವು ನೆನೆಸ್ಕೊಂಡು ನೋಡಬೇಕು ಇವತ್ತಿಗೂ ನೆನೆಸ್ಕೊತೀರಿ ನೋಡಿ ಸ್ನೇಹಿತರೆ ಖಂಡಿತ ಸರ್ ಅದೇ ಹೇಳೋದು ಬಡವರಿಯದಲ್ಲಿ ಗೌರವ ನಿಯತಿರುತ್ತಿನಕ್ಕೆ ಈ ತಾಯಿ ಕಲಾವತಿ ಅವರೇ ಸಾಕ್ಷಿ ಊಟ ಕೊಟ್ಟರು ಸರ್ ಅದೇ ಆ ಅಮ್ಮ ಇದ್ದಿದ್ರೆ ನಾನು ಬಿಡ್ತಾ ಇರಲಿಲ್ಲ ಸರ್ ಖಂಡಿತ ಬಿಡ್ತಾ ಇರಲಿಲ್ಲ ಸರ್ ಇನ್ನು ಈ ಬೀದಿಯಲ್ಲಿ ಎಷ್ಟು ಕಷ್ಟ ಬಿಡ್ತೀನಿ ಗೊತ್ತಾ ಸರ್ ಬರೋರ್ಗೂ ಹೋಗೋರ್ಗೂ ಅಷ್ಟು ನನಗೆ ಹೆಲ್ಪ್ ಮಾಡ್ತೀನಿ ಸರ್ ಒಬ್ಬರಾದ್ರೂ ಒಂದು 10 ರೂಪಾಯಿ ಕೊಡೋರಿಲ್ಲ ಸರ್ ನನಗೆ 10 ರೂಪಾಯಿ ಕೊಡೋರಿಲ್ಲ ಸರ್ ನಿಮ್ಗೆ ಕಾಸು ಬೇಕಾ ದುಡ್ಡು ಕಾಸಿಲ್ಲ ಸರ್ ನಮಗಂತ ಏನಾದರೂ ಒಂದು ಹೆಲ್ಪ್ ಮಾಡಬೇಕಲ್ಲ ಸರ್ ಯಾರಾದರೂ ನೆನ್ನೆ ಬಂದೆ ಸರ್ ಊರಿನಿಂದ ನನ್ನ ಮಗಳು ತುಂಬ ಹುಷಾರಿಲ್ಲ ಇನ್ನು ನನ್ನ ಮಗ ತಿರೋಗೋ ಒಂದೂವರೆ ವರ್ಷ ಆಯಿತು ನಮ್ಮ ಮಗ ಇದ್ರಿ ಎಲ್ಲೋ ಕೂಲಿ ನಾಳಿ ಮಾಡ್ಕೊಂಡು ಬರ್ತಾ ಇದ್ದ ಅದು ದಯವಿಟ್ಟು ತಪ್ಪು ತಿಳ್ಕೊಬಿಡಿ ನಾನು ಸಹಾಯ ಮಾಡ್ತೀನಿ ಸಾಧ್ಯ ನೀವು ಸಹಾಯ ಮಾಡಿ ಸ್ನೇಹಿತರೆ ನೀವು ಕೂಡ ಪ್ರತಿ ರೂಪಾಯಿ ಈ ತಾಯಿಗೆ ತುಂಬಿಸೋ ಜವಾಬ್ದಾರಿ ನಂದು ನಂಗೆ ತುಂಬ ಕಷ್ಟ ಆಗ್ತಿತ್ತು ಸರ್ ನಿಮ್ಮ ನಿಮ್ಮಂತ ಒಂದಿದ್ರೆ ನಂಗೆ ತುಂಬ ಸಂತೋಷ ಸರ್ ನಿಜವಾಗ್ಲು ಇಷ್ಟು ಕೆಲ ದೊಡ್ಡ ನನಗೆ ಎಷ್ಟು ಆಸೆ ಐತೆ ಗೊತ್ತಾ ಸರ್ ನಿಜವಾಗ್ಲು ಅಣ್ಣ ಇದ್ದಿದ್ರೆ ನನ್ನ ಕಾಲಲ್ಲಿ ಬೀಳ್ತಾ ಇದ್ದು ಊಟಕ್ಕೆ ಕೇಳ್ತಾ ಇದ್ದೆ ಸರ್ ನಾನು ಊಟಕ್ಕೆ ನಾನು ಕೇಳ್ತಾ ಇದ್ದೆ ತಿಂಗಳಿಗೊಂದ್ಸಲ ಅಣ್ಣ ನನಗೆ ಊಟಕ್ಕೆ ಬೇಕಣ ಅಂತ ಇದ್ದೆ ನಾನು ಅಣ್ಣ ಹತ್ರ ಕೂಡ ಮಾತಾಡಿದ್ದೀನಿ ನಾನು ಅಣ್ಣ ಹೇಳ್ತಾ ಇದ್ರು ನನಗೆ ಅಣ್ಣ ಅದೇ ಅಣ್ಣ ಹೇಳ್ತಾ ಇದ್ರು ಅಮ್ಮ ನೀನು ತಿಂಗಳಿಗೊಂದ್ಸಲ ಏನು ಇದು ಈ ದುಡ್ಡು ಬರುತ್ತಲ್ಲ ಸರ್ ಏನದು ಪಿಂಚಿನ ಬರುತ್ತಲ್ಲ ಸರ್ ಅದರಲ್ಲಿ ನನ್ಗೆ ದುಡ್ಡು ಕೊಡ್ತಾ ಇದ್ರು ಸರ್ ಅವ ಅಣ್ಣ ಅವರು ಬೆಳಿಗ್ಗೆ ಮಗಳ ಮನೆಯಿಂದ ಇವತ್ತೇ ಬಂದಿದ್ದು ಇವತ್ತೇ ಬೆಳಿಗ್ಗೆ ಊರಿಗೆ ಹೋಗಿದ್ದೆ ಸರ್ ಮಗಳು ತುಂಬ ಹುಷಾರಿಲ್ಲ ನಮ್ಗೆ ಯಾರು ಹೆಲ್ಪ್ ಮಾಡೋರಿಲ್ಲ ಏನು ಮಾಡೋಕ್ಕಿಲ್ಲ ಅಂತ ಬೆಳಿಗ್ಗೆ ಬಂದೆ ಸರ್ ನಾನು ಇವತ್ತು ಬೆಳಿಗ್ಗೆನೇ ಬಂದಿದ್ದು ಇದೆಲ್ಲ ಯಾವುದಿಲ್ಲ ಸರ್ ಬಿಲ್ಡಿಂಗು ಅದೊಂದು ಮನೆ ಖಾಲಿ ಮನೆ ಇತ್ತು ಇವಾಗ ಇದೆಲ್ಲ ಕಟ್ಟಿದ್ದು ಎಲ್ಲ ಕಾರ್ಖಾಲಿ ಬಿದ್ದಿತ್ತು ಐವತ್ತು ವರ್ಷ ಈ ಬಿಲ್ಡಿಂಗ್ ಅಲ್ಲಿ ನೀರು ಹೋಗ್ತಾ ಇತ್ತು ಸರ್ ಇಷ್ಟು ದೂರ ಬರ್ತಾ ಇತ್ತು ನೀರು ಹಾಳು ಮುಳುಗೋಷ್ಟು ಅದ್ರಲ್ಲಿ ನಾನು ಜೀವನ ಮಾಡ್ಕೊಂಡಿದ್ದೆ ಸರ್ ಏನು ಶೆಡ್ ಹಾಕೊಂಡಿದ್ದೆ ಶೆಡ್ಗಿಲ್ಲ ಸರ್ ಮೋಲ್ಡಿಂಗ್ ಹಾಕ್ಬಿಟ್ಬಿಟ್ಟಿದ್ರು ಮೋಲ್ಡಿಗೆ ಹಾಕ್ಬಿಟ್ಟು ಅರ್ಧ ಬಿಟ್ಬಿಟ್ಟಿದ್ರು ನೀರು ಇಷ್ಟು ದೂರ ಹೋಗ್ತಾ ಇತ್ತು ಇನ್ನು ಆ ನೀರು ಬಂದುಬಿಟ್ಟು ಸ್ವಲ್ಪ ಕಟ್ತಾ ಇದ್ದೆ ಬಿಲ್ಡಿಂಗು ಆ ನೀರು ಮೇಲೆ ಬಂದು ಹತ್ಬಿಟ್ಟು ನನ್ನ ಮಕ್ಕಳನ್ನ ಸಾಕ್ತಾ ಇದ್ದೆ ಆವಾಗಲೇ ಅಣ್ಣ ನೋಡಿದ್ದು ಅಣ್ಣವ್ರು ನೋಡಿಬಿಟ್ಟು ನಾನು ಕೇಳಿದ್ದು ಯಾಕಮ್ಮ ನೀನು ಇಷ್ಟು ದೊಡ್ಡ ಮನೆ ಐತಲ್ಲ ನೀನು ಯಾಕೆ ಬರಬಾರ್ದು ನನ್ನ ಮನೆಗೆ ನಾನು ನನಗೆ ಗೊತ್ತಿಲ್ಲ ನಾನು ನೀವೇನಾದರೂ ನೆನೆಸ್ಕೊತೀನಂತ ಸುಮ್ಮನೆ ಅದನ್ನು ಅಂತೇಳ್ಬಿಟ್ಟೆ ಅಮ್ಮನಿಗೆ ಅವ್ರು ಸ್ವಲ್ಪ ಹುಷಾರಿಲ್ಲಾಗ ಅಮ್ಮನ ಏನಾದರೂ ಬೈತಾರೇನೋ 5 ಜನ ಕೆಲಸದವ್ರು ಇದ್ರು ಸರ್ ಕೆಲಸದವ್ರು 5 ಜನ ಇದ್ರು ಮತ್ತೆ ಮತ್ತೆ ಬರೋರ್ಗೆಲ್ಲ ತುಂಬ ಚೆಂದ ನೋಡ್ತಾ ಇದ್ರು ಒಂದು ಲೋಟ ನೀರು ಕೊಟ್ಟರೆ ಅಷ್ಟು ಚೆನ್ನಾಗಿ ಪ್ರೀತ ನೋಡ್ತಾ ಇದ್ರು ತುಂಬ ಚೆನ್ನಾಗಿ ನೋಡ್ತಾ ಇದ್ರು ಸರ್ ಇಲ್ಲೆಲ್ಲ ಸುಮ್ಮನೆ ವೇಸ್ಟ್ ಸರ್ ದೊಡ್ಡ ಮನೆಯವರೆಲ್ಲ ಅಂಥವ್ರು ಇರ್ಬೇಕಂದ್ರೆ ನಾನು ಪುಣ್ಯ ಮಾಡಿದಿರ್ಬೇಕು ಸರ್ ಅದೇ ಅಂಥವ್ರ ಮನೆ ನೋಡ್ಬೇಕಂತ ಪುಣ್ಯ ಮಾಡಿರ್ಬೇಕು ಸರ್ ನಾನು ಕಾರಲ್ಲ ದೊಡ್ಡ ಕಾರ್ ಮಾಡಿದ್ರ ಕಾರ್ಗಿರಿ ಏನೂ ಇರಲಿಲ್ಲ ಸರ್ ಆಗ ತುಂಬ ಲಾಸ್ ಆಗೋಯ್ತು ಸರ್ ಅವ್ರ ಪಾಪ ಊಟಕ್ಕೆ ತುಂಬ ಚಿಂತೆ ಮಾಡಿಬಿಟ್ಟು ಸರ್ ಖಂಡಿತ ಹೇಳ್ಬಾರ್ದು ತಿಂಗಳಿಗೊಂದ್ಸಲ ಈ ದುಡ್ಡು ಬಂದ್ರೇ ಅವ್ರ ದುಡ್ಡು ಮಿಕ್ಕ ದಿವಸ ಯಾವುದೆಲ್ಲ ಯಾಮಾರಿಸ್ಬಿಟ್ಟು ಸರ್ ಯಾರೋ ಮುಸ್ಲಿಮವ್ರು ಮದ್ದು ಮಾಡಿದ್ದು ಸರ್ ಅದು ಮುಸ್ಲಿಮವ್ರು ಬಾಡಿಗೆ ಇಟ್ಕೊಂಡಿದ್ರಂತೆ ಯಾರು ಇಂಗ್ಲೀಷ್ದು ಹಿಂದಿ ಅವರು ಬಂದಿದ್ರಂತೆ ಹಿಂದಿ ಅವರು ಪಿಕ್ಚರ್ ಆ್ಯಕ್ಟ್ರೆಸ್ ಅಂತೆ ಅವರು ಅವರು ಬಂದು ಮುಸ್ಲಿಮವರು ಅವ್ರನ್ನ ಹುಡುಗಿನ ಇಟ್ಕೊಂಡಿದ್ರಂತೆ ಇಲ್ಲಿ ಶೂಟಿಂಗ್ ಎರಡು ಮೂರು ಸಲ ಇರ್ತಾವ್ರೆ ಆ ಹುಡುಗ ಏನು ಮಾಡೋನಿ ಹುಡುಗಿ ಚೆಂದಾಗವಳು ಅಂತ ಹೇಳ್ಬಿಟ್ಟು ಅಣ್ಣನಿಗೆ ಏನು ಮಾಡಿಬಿಟ್ಟಂತ ಗೊತ್ತಿಲ್ಲ
ಅಣ್ಣನಿಗೇನು ಗೊತ್ತಿಲ್ಲ ಸರ್. ಏನೋ ನಾವು ಇಷ್ಟು ವರ್ಷ ಇದ್ದು ನಾವು ಸುಳ್ಳು ಹೇಳಬಾರ್ದು. ಇದೇ ಜಾಗದಲ್ಲಿ ನಾವು ಇದ್ದು ಜಯಿಸ್ಕೊಂಡು ಹೋಗ್ಬೇಕು. ಈಗ ಅಣ್ಣ ಎಲ್ಲರೂ ಯಾರಿಗೂ ಗೊತ್ತಿಲ್ಲ. ಅಣ್ಣ ತೀರೋದ್ರ ಅನ್ನೋ ಗೊತ್ತಿಲ್ಲ ಸರ್. ಖಂಡಿತ ಗೊತ್ತಿಲ್ಲ. ಇಲ್ಲ ಸರ್, ಯಾರೋ ವಯಸ್ಸಾದವ್ರಿಗೆ ಬಂದರು. ವಯಸ್ಸಾದವ್ರು ಬಂದಮೇಲೆ ನಾನು ಕೇಳಿದ್ರು ಅಮ್ಮ ಹೆಂಗಮ್ಮ ಇದ್ದೀರಾ ಅಂತ. ಅಣ್ಣ ನಾನು ನೋಡಲಿಲ್ಲ ಅಣ್ಣ, ತುಂಬ ದಿವಸ ಆಯಿತು. ಅವ್ರನ್ನ ಎಣ ಎತ್ಕೊಂಡು ಅವ್ರ ಅಮ್ಮಂದು ಎಣ ಎತ್ಕೊಂಡು ಹೋದ್ಮೇಲೆ ಅವ್ನ ಮೇಲೆ ಕೇಳಿದವರು ಏನು ಈ ಥರ ನಾವೇ ಹೋಗಿ ಬಂದೆ, ನಾಲ್ಕು ಜನಕ್ಕೆ ದುಡ್ಡು ಬೇಕಂತ ಹೋಗ್ಬಿಟ್ಟು ಎಲ್ಲೆಲ್ಲೋ ಕೇಳಿದೆ, ಎಲ್ಲೋ ಸಿಗಲಿಲ್ಲ. ನಾ ಟೈಮಲ್ಲಿ ನಮಗೆ 100 ರೂಪಾಯಿ ಸಿಕ್ಕಿಲ್ಲ. ಸಿಗಲಿಲ್ಲ. ಕಲ್ಪನಾ ಅವ್ರ ತಾಯಿ ಹೆಣ ಎತ್ತ ಸಿಗಲಿಲ್ಲ. ಪಕ್ಕದಲ್ಲಿ ಅಗ್ದಲ್ಲಿ ಯಾರಿಗೂ ಗೊತ್ತಾಗ್ಬಿಡ್ತಮ್ಮ, ಸೈಲೆಂಟಾಗಿ ಹೋಗ್ಬೇಕು ಅಂದರು. ಸೈಲೆಂಟಾಗಿ ತಗೊಂಡು ಹೋಗ್ಬೇಕು ಅಂದರು. ಈ ಪಕ್ಕದ ಮನೆಯನಿಗೂ ಗೊತ್ತಾಗ್ತಾ ಇಲ್ಲ. ಹಂಗೆಲ್ಲ ನಾನು ತಗೊಂಡೋದೆ ಅಮ್ಮನ್ನ ಏನೋ ಅಣ್ಣ, ನಾನು ಬರಲಣ್ಣ ಇದಕ್ಕೆ. ಇಲ್ಲಿ ಕಲ್ಪಿಲಿ ಈಗ ಇದು ಕಲ್ಪಿಲಿ ಜೀವನ ಇಲ್ಲಿ ಕಲ್ಪಿಲಿ ಮಶಾನ ಐತಲ್ಲ. ಮಶಾನ ಹ್ಞೂ ಅಲ್ಲಿಗೆ ಸುಟ್ಟಿದ್ದು. ಇದು ಏನಕ್ಕೂ ದುಡ್ಡಿಲ್ದಿರ ಎಲ್ಲ ಮೋಸ ಮಾಡಿಬಿಟ್ಟ ಅವನು, ಮುಸ್ಲಿಮ್ ಅವನು. ಅವನು ತುಂಬ ಬಸ ಮಾಡಿಬಿಟ್ಟಣ್ಣ ಅವನು. ನನಗೆ ಇದೆಲ್ಲ ನೆನೆಸ್ಕೊಂಡು ಬಿಲ್ಡಿಂಗ್ ನೋಡ್ತಾ ನೋಡ್ತಾ ಒಳಗೋದ್ರೆ ನನಗೆ ಅಷ್ಟು ಹೊಟ್ಟೆ ಉರಿತೈತೆ. ಈಗಲೂ ಇವಾಗಲೂ ತುಂಬ ಹೊಟ್ಟೆ ಉರಿ. ಎಷ್ಟು ವರ್ಷ ಆಯಿತು ಇಲ್ಲಿ ಹೊಡೆದಾಕಿ? ಇದು ಹೊಡೆದಾಕೆ ಆಯಿತು. ಕಲ್ಪನಾ ಅನ್ನೋ ಅಮ್ಮ ಅವ್ರು ತಿರೋದ್ರು, ತಿರೋಗಿ ಅಮ್ಮ ತಿರೋದ್ರು. ಆಮೇಲೆ ಅವ್ರ ತಂದೆ ಬಂದಿದ್ದರು. ಕಲ್ಪನಾ ಅವ್ರ ಅವ್ರ ತಂದೆ ಇದಾರ, ಅವ್ರ ತಂದೆ ತಾತ ತುಂಬ ವಯಸ್ಸಾದವರು. ಅವ್ರು ಬಂದರು, ನನ್ನ ಕೇಳಿದ್ರು ಬಂದು. ನಾನು ಇದ್ಕೊಂಡು ಅಪ್ಪ ತಿರೋದ್ರಪ್ಪ ಅಂತ ಹೇಳಿದೆ. ಆಮೇಲೆ ಅವ್ರು ಇದ್ಕೊಂಡು ಏನು ಹೇಳಿದ್ರು, ಅಮ್ಮ ನನಗೊಂದು ಮಾತು ಹೇಳ್ಬಾರ್ದಮ್ಮ ಅಂತ ಹೇಳ್ದು. ತುಂಬ ವಯಸ್ಸಾಯ್ತು ಅವ್ರಿಗೂ. ನನಗೊಂದು ಮಾತು ಹೇಳ್ಬಾರ್ದನ್ನಪ್ಪ, ಅಪ್ಪ ನೀವು ಯಾವಾಗಲೂ ಒಂದ್ಸಲ ಬರ್ತೀರಪ್ಪ, ವರ್ಷಕ್ಕೆ 8 ಸಲ ತಿಂಗಳಿಗೆ ಒಂದ್ಸಲ ಬರ್ತೀರಪ್ಪ, ಅದೇಪ್ಪ ನನಗೆ ಗೊತ್ತು ಅಂದೆ ಅಷ್ಟೇ ಸರ್. ಅಲ್ಲ ಹೊಡೆದಾಕೆ ಎಷ್ಟು ವರ್ಷ ಆಯ್ತು ನೋಡೋದಕ್ಕೆ? ಇದು ಹೊಡೆದಾಕೆ ಆಯ್ತು ಆಗಿರ್ಬೋದು ಸರ್ 20 ವರ್ಷದ ಮೇಲೆ. ಹೊಡೆದಾಕೆ 20 ವರ್ಷ ಆಗೋಯ್ತಾ? 20 ವರ್ಷ ಸರ್ ಆಗಿರೋದು ಸರ್. ನಾನು ನೋಡಿನಿ 2006-07. ನೀವು ನೋಡಿದ್ದು ಹೊಡೆದಾಕಿರೋ ಸ್ಟೇಜಲ್ಲಿ? ಹೊಡೆದಾಕಿರೋ ಸ್ಟೇಜಲ್ಲಿ. ಹೊಡೆದಾಕೆ ಆಗೋಗಿತ್ತು ಯಾವಾಗ ಇವರು ಇದಾಗಿಟ್ಟಿತ್ತು ಸರ್ ಟಿವಿಲಿ ತೋರಿಸಿದ್ರು. ಆಮೇಲೆ ನಾನು ಒಂದ್ಸಲ ನೋಡಿದಾಗ ಬಂದು ಫೈಂಡ್ ಐ ಫೌಂಡ್ ಐಟ್ ಇತ್ತು ವಾಚ್. ಅವಾಗ ಚೆನ್ನಾಗಿತ್ತು ಸರ್, ಕೊಳ ಇತ್ತು. ನಾನು ನೋಡಿದಾಗ ಎಲ್ಲ ಕೊಳಗಳು ತುಂಬ ಮರಗಳು ಜಾಸ್ತಿ ಇತ್ತು. ಮರಗಳು ಇತ್ತು ಸರ್, ಗಾರ್ಡನ್ ಗಾರ್ಡನ್ ತರ ಫುಲ್ ಗಾರ್ಡನ್ ತುಂಬಾ ಚೆನ್ನಾಗಿತ್ತು. ಒಳಗಡೆ ಒಂದು ಸಂತೋಷ ಸೈಟ್ ಅದು ಗೊತ್ತಾ? ಮೆಜರ್ಮೆಂಟ್ ಗೊತ್ತಿಲ್ಲ ಸರ್. ದೊಡ್ಡ ಸೈಟ್? ದೊಡ್ಡ ಸೈಟ್ 100x80 ಅನ್ಸುತ್ತೆ. ದೊಡ್ಡ ಸೈಟ್ ಸರ್ ಅದು. ಎಸ್, 80x60. ಸ್ನೇಹಿತರೆ, ಇದು ನಮ್ಮ ಮಿನುಗುತ್ತಾರೆ ಮಿನುಗುತ್ತಾರೆ ಕಲ್ಪನಾ ಅವರ ಮನೆಯ ಕತೆ, ಮನಸ್ಸಿನ ಕತೆ, ಅವ್ರ ಕುಟುಂಬದ ಕತೆ. ಪ್ರತ್ಯಕ್ಷದರ್ಶಿ ಇಲ್ಲಿದ್ದಾರೆ ನೋಡಿ, ಕಲಾವತಿಯವರು. ಎಲ್ಲವನ್ನು ಕಲ್ಪನಾ ಅವರ ಬದುಕು ಅರಳಿದ್ದನ್ನು ಕಂಡವರು, ಕಲ್ಪನಾ ಅವರ ಬದುಕು ನಾಶ ಆಗಿದ್ದನ್ನು ಕಂಡವರು. ಅಷ್ಟು ಮಿನುಗಿದ ತಾರೆಯ ತಾಯಿ ತೀರ್ಕೊಂಡಾಗ ಹೆಣ ಎತ್ತಕ್ಕೆ 4 ಜನ ಇಲ್ಲ, ಹೆಣ ಎತ್ತಕ್ಕೆ 100 ರೂಪಾಯಿ ದುಡ್ಡಿಲ್ಲ. ಖಂಡಿತ ಸರ್. ಅಷ್ಟು ಕಷ್ಟದಲ್ಲಿ ತಾಯಿ ಹೆಣವನ್ನು ನಾನು ತಗೊಂಡೋದ್ದೆ ಸರ್. ಕ್ಲಿಯರ್ ಮಾಡಿದ್ ನೋಡಿ ತಾಯಿ, ನಾವು ತಗೊಂಡೋದ್ದೆ ಸರ್. ಹೆಣ ತಗೊಂಡೋದ್ದೆ ಅಲ್ಲೇವು ನೋಡಿ ಏನನ್ನ ಏನನ್ನ ಹೇಳ್ತೀಯ ಅಂದೆ. ಅಮ್ಮ ನಿನ್ನ ಇಷ್ಟಮ್ಮ, ನಿನ್ನ ಮಗಳಂಗೆ ಅಮ್ಮನಿಗೆ ನಿನ್ನ ಮಗಳು, ನೀನು ಬಂದು ಸ್ವಲ್ಪ ಬಾಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಏನು ನೀನು ಅಮ್ಮನ ಹೆಣ ತಗೊಂಡೋಗೋಣ ಅಡಿಗೆಮ್ಮ. ನಿನ್ನ ವಯಸ್ಸು ಎಷ್ಟು? ನನಗ ಸರ್ 50 ಆಗ್ತಾಯಿದೆ ಸರ್. 50 ಆಗ್ತಾಯಿದೆ. ತುಂಬ ಕಷ್ಟ ಬಿದ್ದೆ ಸರ್. ನಾವು ಅವ್ರ ಮನೆ ಅಂತೂ ಇಲ್ಲ, ಮನೆ ಹೋಗಿದೆ. ಆ ಸ್ಮಾರಕ ಇದೆ ಅಲ್ಲಿ, ಅವ್ರ ಸಮಾಧಿ ಇದೆ. ದಯವಿಟ್ಟು ಅದನ್ನು ಕನ್ನಡಿಗರಾದ ನಾವೆಲ್ಲರೂ ಉಳಿಸ್ಕೋಬೇಕು. ಅದಿರುವ ಏಕೈಕ ಸ್ಮಾರಕ. ಅವ್ರ ಸಂಬಂಧಿಕರು ಯಾರು ಇಲ್ಲ ಅಂತಾರೆ, ಅವ್ರ ಅಣ್ಣ ಯಾರಿಲ್ಲ ಸರ್, ಇಲ್ಲ ಯಾರಿಲ್ಲ ಸರ್, ಯಾರಿಲ್ಲ. ಇರುವುದು ಏಕೈಕ ಅದೊಂದು ಸಮಾಧಿ. ದಯವಿಟ್ಟು ಅದನ್ನು ಉಳಿಸ್ಕೊಳ್ಳೋಣ. ಕನ್ನಡಿಗರ ಎಲ್ಲರೂ ಬೆಂಬಲ ಬೇಕು. ಖಂಡಿತ ಸರ್.